ಸೊ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಎಂ ರಿಪಾಕ್ಷ ಸೊ ನಿನ್ನೆ ಸೆಷನಲ್ಲಿ ನಾವು ಏನು ಮಾಡಿದ್ದರೆ ಪ್ರಾಫಿಟ್ ಆ್ಯಂಡ್ ಪರ್ಸೆಂಟೇಜ್ ಮೇಲೆ ಕ್ಲಾಸ್ ಮಾಡಿದ್ವಿ ಇವತ್ತಿನ ಸೆಷನಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಕ್ಲಾಸ್ ಮಾಡ್ತಿದ್ವಿ ಸೊ ಈ ಎಲ್ಲ ಕ್ವಶನ್ಸ್ ಯಾರಿಗೆಲ್ಲ ಹೆಲ್ಪ್ ಆಗುತ್ತಪ್ಪ ಅಂದರೆ ಎ ಇ ಜೆ ಇ ಮತ್ತು ಎಸ್ ಎಸ್ ಸಿಡಿ ಎಕ್ಸಾಮಿನೇಷನ್ ಗ್ರೂಪ್ ಸಿ ಮತ್ತು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ನೀವು ಯಾವ್ದಾರ್ದು ಕಾಂಪಿಟೇಟಿವ್ ಎಕ್ಸಾಮ್ ಬರೀ ಈ ಈ ಕ್ವಶನ್ಸ್ ಹೆಲ್ಪ್ ಆಗುತ್ತೆ ನಿಮಗೆ ಸೊ ಇಲ್ಲಿ ನೋಡಿರಿ ಫಸ್ಟ್ ಕ್ವಶನ್ ಏನಿದೆ ಅಲ್ಫ್ರಡ್ ಬೈಸ್ ಆ್ಯಂಡ್ ಓಟ್ ಸ್ಕೂಟರ್ ಫಾರ್ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆ್ಯಂಡ್ ಸ್ಪೆಂಡ್ಸ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆನ್ ಇಟ್ಸ್ ರಿಪೇರ್ಸ್ ಇಫ್ ಈ ಫೀಸ್ ಎಲ್ಸ ಸ್ಕೂಟರ್ ಆಟ್ ಫೈವ್ ತೌಸಂಡ್ ಏಯ್ಟ್ ಹಂಡ್ರ್ ರುಪೀಸ್ ಹೀಸ್ ಗೇನ್ ಪರ್ಸೆಂಟೇಜ್ ಇದೆ ಅಂತ ಕೇಳಿದ್ದಾರೆ ಸೊ ಇಲ್ಲೇನಂದರೆ ಅಲ್ಫ್ರೆಡ್ ಅನ್ನೋ ವ್ಯಕ್ತಿ ಒಂದು ಹಳೆ ಸ್ಕೂಟ್ರನ್ನ ತೊಗೋತಾನೆ ಎಷ್ಟು ರೂಪಾಯಿಗೆ ತೊಗೋತಾನಪ್ಪ ಅಂದರೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯ್ಗೆ ತಗೋತಾನೆ ಸೊ ಅವನು ಏನು ಮಾಡ್ತಾನೆ ಎಂಟುನೂರು ರೂಪಾಯಿ ರಿಪೇರಿ ಖರ್ಚು ಮಾಡ್ತಾನೆ ಅದನ್ನೇನು ಮಾಡ್ತಾನಂದ್ರೆ ಅವನು ಐದು ಸಾವಿರದ ಎಂಟುನೂರು ರೂಪಾಯಿಗೆ ಮಾರ್ತಾನೆ ಹಾಗಾದರೆ ಪ್ರಾಫಿಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿರಿ ಕಾಸ್ಟ್ ಪ್ರೈಸ್ ಅಂದರೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಪ್ಲಸ್ ಎಂಟುನೂರು ರೂಪಾಯಿ ಯಾಕಂದರೆ ರಿಪೇರಿ ಖರ್ಚು ಮಾಡ್ತಾನೆ ಹಾಗಾದರೆ ಎಷ್ಟಾಗುತ್ತಪ್ಪ ಕಾಸ್ಟ್ ಪ್ರೈಸ್ ಇಲ್ಲಾಂದರೆ ಐದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಇಲ್ಲಿ ಅಂದರೆ ಐದು ಸಾವಿರದ ಎಂಟುನೂರು ರೂಪಾಯಿ ಇದೆ ಸೊ ಅವನಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂದರೆ ಮುನ್ನೂರು ರೂಪಾಯಿ ಪ್ರಾಫಿಟ್ ಆಗುತ್ತೆ ಸೊ ನಿಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮಲ್ಲ ಗೊತ್ತಿದೆ ಏನಪ್ಪ ಅಂದರೆ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು ಹಂಡ್ರೆಡ್ ಸೊ ನೋಡಿರಿ ಪ್ರಾಫಿಟ್ ಎಷ್ಟಿದೆ ಇಲ್ಲಿ ಅಂದರೆ ಮುನ್ನೂರು ರೂಪಾಯಿ ಇದೆ ಕಾಸ್ಟ್ ಪ್ರೈಸ್ ಎಷ್ಟಿದೆ ಅಂದರೆ ಐದು ಸಾವಿರದ ಐದುನೂರು ರೂಪಾಯಿ ಇದೆ ಇಂಟು ಹಂಡ್ರೆಡ್ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಹೋಗ್ತವೆ ಐದು ಹಣ್ಣೊಂದಲೇ ಐದು ಇಪ್ಪತ್ತಲೆ ಸೊ ಸಿಕ್ಸ್ಟಿ ಬೈ ಲೆವೆನ್ ಆಯಿತು ಪರ್ಸೆಂಟೇಜ್ ಬಟ್ ಆಪ್ಷನಲ್ಲಿ ಇಲ್ಲಿ ಸಿಕ್ಸ್ಟಿ ಬೈ ಲೆವೆನ್ ಇಲ್ಲ ಬಟ್ ಇಲ್ಲಿ ಫೈ ಇಂಟು ಲೆ ಫೈ ಬೈ ಲೆವೆನ್ ಇದೆ ಸೊ ಇದು ಆಗುತ್ತೆ ಯಾಕಂದರೆ ಹನ್ನೊಂದು ಐದಲೇ ಐವತ್ತೈದು ಪ್ಲಸ್ ಐದು ಎಷ್ಟಾಗುತ್ತೆ ಸಿಕ್ಸ್ಟಿ ಪರ್ಸೆಂಟೇಜ್ ಬೈ ಲೆವೆನ್ ಆಗುತ್ತೆ ಹಾಗಾದರೆ ಫಸ್ಟ್ ಕ್ವಶನಿಗೆ ಆನ್ಸರ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಅದೇ ಥರ ನೆಕ್ಸ್ಟ್ ಕ್ಷೇಷನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಕಾಸ್ಟ್ ಪ್ರೈಸ್ ಆಫ್ ಟ್ವೆಂಟಿ ಆರ್ಟಿಕಲ್ಸ್ ಈಸ್ ಸೇಮ್ ಆಸ್ ಸಲ್ಲಿಂಗ್ ಪ್ರೈಸ್ ಆಫ್ ಎಕ್ಸ್ ಆರ್ಟಿಕಲ್ ಇಫ್ ಪ್ರಾಫಿಟ್ ಈಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಒಬ್ಬ ಮನುಷ್ಯ ಇಪ್ಪತ್ತು ಆರ್ಟಿಕಲ್ಸ್ನ ಮಾರಿದಾಗ ಅವನಿಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂದರೆ ಇಪ್ಪತ್ತು ಆರ್ಟಿಕಲ್ನ ಮಾರಿದಾಗ ಎಕ್ಸ್ ಆರ್ಟಿಕಲ್ ಮಾರ್ತಾನಲ್ಲ ಅಷ್ಟು ಪ್ರಾಫಿಟ್ ಸಿಗುತ್ತೆ ಸೊ ಈಗ ಪ್ರಾಫಿಟ್ ಪರ್ಸೆಂಟೇಜ್ ಇಲ್ಲಿ ಎಷ್ಟು ಇದೆಯಪ್ಪ ಅಂದರೆ ಇಪ್ಪತ್ತೈದು ಪರ್ಸೆಂಟೇಜ್ ಇದೆ ಹಾಗಾದರೆ ಎಕ್ಸ್ ಎಷ್ಟು ಅಂತ ಸೊ ಕಾಸ್ಟ್ ಪ್ರೈಸ್ ಆಫ್ ಟ್ವೆಂಟಿ ಆರ್ಟಿಕಲ್ಸ್ ಇಸ್ ಈಕ್ವಲ್ ಟು ಏನಂತ ಹೇಳಿದರೆ ಸೆಲ್ಲಿಂಗ್ ಪ್ರೈಸ್ ಆಫ್ ಎಕ್ಸ್ ಆರ್ಟಿಕಲ್ಸ್ ಅಂತ ಹೇಳಿದ್ದಾರೆ ಅಂದರೆ ಇಪ್ಪತ್ತು ಆರ್ಟಿಕಲ್ ಕೊಂಡಾಗ ಅವ್ನಿಗೆ ಎಷ್ಟು ಲಾಭ ಆಗುತ್ತಲ್ಲ ಎಕ್ಸ್ ಆರ್ಟಿಕಲ್ ಮಾರಿದಾಗ ಕೂಡ ಅಷ್ಟೇ ರೊಕ್ಕ ಬರುತ್ತೆ ಅಂತ ಹೇಳಿದಾರೆ ಸೊ ಇವಾಗ ಈ ಮಾರಿದಾಗ ಅವ್ನಿಗೆ ಎಷ್ಟು ಲಾಭ ಸಿಗುತ್ತಪ್ಪ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಲಾಭ ಸಿಗುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಥಿಂಗ್ ಬಟ್ ಟ್ವೆಂಟಿ ಫೈವ್ ಬೈ ಹಂಡ್ರೆಡ್ ಹಾಗಾದರೆ ವ್ಯಾಲ್ಯೂ ಆಫ್ ಎಕ್ಸ್ ಕಂಡು ಅಂತ ಹೇಳಿದಾರೆ ಸೊ ನೋಡ್ರಿ ಇಲ್ಲಿ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಅಂದರೆ ಟ್ವೆಂಟಿ ಆರ್ಟಿಕಲ್ಸೇ ಇದೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನಿದೆ ಅಂದರೆ ಎಕ್ಸ್ ಆರ್ಟಿಕಲ್ ಇದೆ ಸೊ ಇಲ್ಲಿ ಪ್ರಾಫಿಟ್ ಏನಾಗುತ್ತೆ ಅಂದರೆ ಟ್ವೆಂಟಿ ಮೈನಸ್ ಎಕ್ಸ್ ಆಗುತ್ತೆ ಯಾಕಂದರೆ ಉಳ್ಕೆದ ಆ್ಯಂಗಲ್ ಉಳ್ಕೆದ ಆರ್ಟಿಕಲ್ಸ್ ಏನಾಗುತ್ತೆ ಅಂದರೆ ಅವನಿಗೆ ಲಾಭ ಆಗುತ್ತೆ ಸೊ ನೋಡಿರಿ ಈ ಏನು ಪ್ರಾಫಿಟ್ ಇದೆಯಲ್ಲ ಯಾವುದಕ್ಕಾಗತ್ತಪ್ಪ ಅಂದರೆ ಸೆಲ್ಲಿಂಗ್ ಪ್ರೈಸ್ಗೆ ಆಗುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಟ್ವೆಂಟಿ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಬೈ ಹಂಡ್ರೆಡ್ ಮಾಡ್ತೀವಿ ಇಲ್ಲಿ ನೋಡಿರಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ನಾಲ್ಕಲೇ ಎಕ್ಸ್ ಈಸ್ ಈಕ್ವಲ್ ಟು ಟ್ವೆಂಟಿ ಇಂಟು ಫೋರ್ ಇಂಟು ಟ್ವೆಂಟಿ ಇಂಟು ಎಕ್ಸ್ ಆಗುತ್ತೆ ಸೊ ನೋಡಿರಿ ಎಕ್ಸ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಏಯ್ಟಿ ಮೈನಸ್ ಫೋರ್ ಎಕ್ಸ್ ಆಗುತ್ತೆ ಸೊ ಆ ಕಡೆ ಮೈನಸ್ ಇದೆ ಈ ಕಡೆ ಪ್ಲಸ್ ಆಗುತ್ತೆ ಹಾಗಾದರೆ ಫೈವ್ ಎಕ್ಸ್ ಇಕ್ಕೊಳ್ಟು ಏಯ್ಟಿ ಆಗುತ್ತೆ ಎಕ್ಸ್ ಇಕ್ಕೊಳ್ಟು ಏಯ್ಟಿ ಡಿವೈಡೆಡ್ ಬೈ ಫೈವ್ ಆಗುತ್ತೆ ನಥಿಂಗ್ ಬಟ್ ಸಿಕ್ಸ್ಟೀನ್ ಆಗುತ್ತೆ ಸೊ ಆನ್ಸರ್ ಬಿ ಆಗುತ್ತೆ ಸೊ ಒಬ್ಬ ವ್ಯಕ್ತಿಗೆ ಇಪ್ಪತ್ತು ಆರ್ಟಿಕಲ್ ಮಾರಿದಷ್ಟು ತೊಂಡಷ್ಟು ದುಡ್ಡು ಎಷ್ಟು ಆರ್ಟಿಕಲ್ ಸಿಗುತ್ತೆ ಅಂದರೆ ಹದಿನಾರು ಆರ್ಟಿಕಲ್ ಮಾರ್ದಾಗ ಸಿಗುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಅದೇ ಥರನೇ ನೆಕ್ಸ್ಟು ಕ್ವಶನ್ ನೋಡಿರಿ ಇಫ್ ದ ಸಲ್ಲಿಂಗ್ ಪ್ರೈಸ್ ಇಸ್ ಡಬಲ್ಡ್ ದ ಪ್ರಾಫಿಟ್ ಟ್ರಿಬಲ್ಸ್ ಫ್ರೈನ್ ದ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ ಸೊ ನಮಗೆ ಕಾಸ್ಟ್ ಪ್ರೈಸು ಗೊತ್ತಿಲ್ಲ ಸೆಲ್ಲಿಂಗ್ ಪ್ರೈಸು ಗೊತ್ತಿಲ್ಲ ಬಟ್ ಕಂಡೀಷನ್ ಕೊಟ್ಟಿದ್ದಾರೆ ಸೊ ನಾವು ಫಸ್ಟ್ ಏನು ಮಾಡೋಣ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ನ ಬರ್ಕೊಳ್ಳೋಣ ಏನು ಹೇಳಿದ್ದಾರೆ ನಮಗೆ ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ ಹಾಗಾಗಿ ಎಕ್ಸ್ನ ನಾನು ಕ್ರಾಸ್ ಕಾಸ್ಟ್ ಪ್ರೈಸ್ ಅಂತ ತೊಗೋತೀನಿ ವೈನ ನಾನು ಸೆಲ್ಲಿಂಗ್ ಪ್ರೈಸ್ ಅಂತ ತೊಗೋತೀನಿ ಇಲ್ಲಿ ಪ್ರಾಫಿಟ್ ನಿಮ್ಮ ಏನಾಗುತ್ತಪ್ಪ ಅಂದರೆ ವೈ ಮೈನಸ್ ಎಕ್ಸ್ ಆಗುತ್ತೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ನೆಕ್ಸ್ಟ್ ಕಂಡೀಷನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಸೆಲ್ಲಿಂಗ್ ಪ್ರೈಸ್ ಡಬಲ್ ಆದಾಗ ಪ್ರಾಫಿಟ್ ಟ್ರಿಬಲ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಬಟ್ ಕಾಸ್ಟ್ ಪ್ರೈಸ್ ಸೇಮ್ ಇರುತ್ತೆ ಸೊ ನೋಡಿರಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಡಬಲ್ ಆಗುತ್ತೆ ಅಂದರೆ ಟೂ ವೈ ಆಗುತ್ತೆ ಸೊ ಇಲ್ಲಿ ಪ್ರಾಫಿಟ್ ಏನಾಗುತ್ತೆ ಟೂ ವೈ ಮೈನಸ್ ಎಕ್ಸ್ ಆಗುತ್ತೆ ಬಟ್ ಕಂಡೀಷನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಟು ವೈ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಟೈಮ್ಸ್ ದ ಪ್ರಾಫಿಟ್ ಅಂದರೆ ತ್ರೀ ಇಂಟು ವೈ ಮೈನಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ನೋಡಿರಿ ಟೂ ವೈ ಮೈನಸ್ ಎಕ್ಸ್

ಸೊ ಇಲ್ಲಿ ವೈ ಏನಾಗುತ್ತೆ ಟೂ ಎಕ್ಸ್ ಆಗುತ್ತೆ ಟೂ ಎಕ್ಸ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಹಂಡ್ರೆಡ್ ಆಗುತ್ತೆ ಸೊ ನೀವು ಟೂ ಎಕ್ಸಲ್ಲಿ ಎಕ್ಸ್ ಕಳೆದ್ರೆ ಎಕ್ಸ್ ಉಳಿಯುತ್ತೆ ಎಕ್ಸ್ ಬೈ ಎಕ್ಸ್ ಇಂಟು ಹಂಡ್ರೆಡ್ ಆಗುತ್ತೆ ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಮಾಡಿದರೆ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೋಡಿರಿ ಅವ್ರು ಕೇಳಿರೋದು ಫೈನ್ ದ ಪ್ರಾಫಿಟ್ ಪರ್ಸೆಂಟೇಜ್ ಫಸ್ಟ್ ಕಂಡೀಷನಿಗೆ ಸೆಕೆಂಡ್ ಕಂಡೀಷನಿಗೆಲ್ಲ ಸೊ ಹಾಗಾಗಿ ಇಲ್ಲಿ ಪ್ರಾಫಿಟ್ ಎಷ್ಟು ಪರ್ಸೆಂಟೇಜ್ ಆಗುತ್ತಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದೇ ಥರ ನೆಕ್ಸ್ಟ್ ಕ್ವಶನ್ ನೋಡಿರಿ ವೆಂಡರ್ ಬ್ರಾಟ್ ಅಪ್ ಟಾಫೀಸ್ ಸಿಕ್ಸ್ ಫಾರ್ ರುಪೀಸ್ ಹೌ ಮೆನಿ ಫಾರ್ ಅ ರುಪೀಸ್ ಮಸ್ಟ್ ಈ ಸೇಲ್ ಟುಗೆ ಟ್ವೆಂಟಿ ಪರ್ಸೆಂಟೇಜ್ ಅಂತ ಕೇಳಿದ್ದಾನೆ ಸೊ ನೋಡಿರಿ ಒಬ್ಬ ವೆಂಡರ್ ಏನು ಮಾಡ್ತಾನೆ ಅಂದರೆ ಒಂದು ರೂಪಾಯಿಗೆ ಆರು ಟಾಫೀಸನ್ನು ತೊಗೋತಾನೆ ಹಾಗಾದರೆ ಅವನು ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಮಾಡಬೇಕಾದ್ರೆ ಒಂದು ಒಂದು ರೂಪಾಯಿಗೆ ಎಷ್ಟು ಟಾಫೀಸ್ನ ಮಾರಬೇಕು ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ಏನು ಮಾಡ್ತಾನೆ ಅವನು ಒಂದು ರೂಪಾಯಿಗೆ ಆರು ಟಾಫೀಸನ್ನ ಖರೀದಿ ಮಾಡಿರ್ತಾನೆ ಸೊ ಇಲ್ಲಿ ನಾವೇನು ಮಾಡೋಣ ಅಂದರೆ ಸಿಕ್ಸ್ ಟಾಫೀಸ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಪರ್ಸೆಂಟ್ ಒನ್ ರುಪೀ ಇಸ್ ಈಕ್ವಲ್ ಟು ಹಂಡ್ರೆಡ್ ಪರ್ಸೆಂಟ್ ಅಂತ ತೊಗೊಳ್ಳೋಣ ಸೊ ಈಗೇನು ಮಾಡ್ತಾರೆಂದರೆ ಇವನಿಗೆ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಆಗಬೇಕು ಹಾಗಂದರೆ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಆಗಬೇಕಂದ್ರೆ ಏನಾಗುತ್ತೆ ಕಾಸ್ಟ್ ಪ್ರೈಸ್ ಹಂಡ್ರೆಡ್ ಇದ್ದಿದ್ದು ಸೆಲ್ಲಿಂಗ್ ಪ್ರೈಸ್ ಆಗ್ಬೇಕಾರೆ ಎಷ್ಟಾಗತ್ತೆ ಒನ್ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಸೊ ಇವಾಗ ಏನು ಮಾಡ್ತಾನೆ ನೀವು ಒನ್ ಟ್ವೆಂಟಿ ಪರ್ಸೆಂಟಿಗೆ ಆರು ಟಾಫೀಸ್ನ ಮಾರ್ತಾನೆ ಬಟ್ ನಮಗೆ ಎಷ್ಟು ಬೇಕು ಹಂಡ್ರೆಡ್ ಪರ್ಸೆಂಟಿಗೆ ಬೇಕು ಹಂಡ್ರೆಡ್ ಪರ್ಸೆಂಟಿಗೆ ಎಷ್ಟು ಆರ್ಟಿಕಲ್ ಆಗುತ್ತೆ ಅಂತ ಸೊ ನೋಡಿರಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಸಿಕ್ಸ್ಟಿ ಸಿಕ್ಸ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಸೊನ್ನೆ ಸೊನ್ನೆ ಆರು ಒಂದ್ಲೇ ಆರು ಎರಡಲಿ ಎರಡೊಂದ್ಲೇ ಎರಡೈದೇ ಸೊ ಒಂದು ರೂಪಾಯಿಗೆ ಅವನು ಐದು ಆರ್ಟಿಕಲ್ ಮಾರ್ಬೇಕಾಗುತ್ತೆ ಅವಾಗ ಅವ್ನಿಗೆ ಏನಾಗುತ್ತೆ ಅಂದರೆ ಇಪ್ಪತ್ತು ಪರ್ಸೆಂಟೇಜ್ ಪ್ರಾಫಿಟ್ ಸಿಗುತ್ತೆ ಸೊ ಕ್ವಶನ್ ತುಂಬ ಸಿಂಪಲ್ಲಾಗಿದೆ ಒಬ್ಬ ಮನುಷ್ಯ ಒಂದು ರೂಪಾಯಿಗೆ ಆರು ಟಾಫೀಸ್ನ ಖರೀದಿ ಮಾಡ್ತಾನೆ ಅವನೇನು ಮಾಡ್ತಾನೆ ಅಂದರೆ ಅದನ್ನು ಸೇಲ್ ಮಾಡ್ಬೇಕಾದ್ರೆ ಇಪ್ಪತ್ತು ಪರ್ಸೆಂಟಿಗೆ ಸೇಲ್ ಮಾಡಬೇಕು ಹಾಗಾದರೆ ಒಂದು ರೂಪಾಯಿಗೆ ಎಷ್ಟು ಟಾಫೀಸ್ನ ಸೇಲ್ ಮಾಡಬೇಕು ಅಂತ ಕೇಳಿದ್ದಾರೆ ಸೊ ನಾವೇನು ಮಾಡೋಣ ಇಲ್ಲಿ ಕಾಸ್ಟ್ ಪ್ರೈಸ್ ಈಕ್ವಲ್ ಟು ಹಂಡ್ರೆಡ್ ಪರ್ಸೆಂಟ್ ಅಂತ ತೊಗೊಳ್ಳೋಣ ಅವನೇನು ಮಾಡ್ತಾನೆ ಸೆಲ್ಲಿಂಗ್ ಪ್ರೈಸು ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಆಗೋದ್ರಿಂದ ಒನ್ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಈಗೇನಾಗತ್ತೆ ರೀ ಒನ್ ಟ್ವೆಂಟಿ ಪರ್ಸೆಂಟಿಗೆ ಅವನು ಆರು ಟಾಫೀಸ್ ಮಾಡ್ತಾನೆ ಬಟ್ ನಮಗೆ ಎಷ್ಟು ಬೇಕು ಒನ್ ರುಪಿ ಅಂದರೆ ಕಾಸ್ಟ್ ಪ್ರೈಸ್ ಹಂಡ್ರೆಡ್ ಹಂಡ್ರೆಡಿಗೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಸಿಂಪಲ್ ಸಬ್ಸ್ಕ್ರಿಪ್ಟ್ ಮಾಡಿದ್ರೆ ಸಿಕ್ಸ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ಫೈ ಆರ್ಟಿಕಲ್ ಬರುತ್ತೆ ಸೊ ಆಪ್ಷನ್ ನಂಬರ್ ಸಿ ಆಗುತ್ತೆ ಅದೇ ಥರನ ನೆಕ್ಸ್ಟ್ ಕ್ವೆಶನ್ ನೋಡಿರಿ ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅರ್ನ್ ಬೈ ಸೆಲ್ಲಿಂಗ್ ಆ್ಯಂಡ್ ಆರ್ಟಿಕಲ್ ಫಾರ್ ಒನ್ ನೈನ್ ಟು ಝೀರೋ ಈಸ್ ಈಕ್ವಲ್ ಟು ದ ಪರ್ಸೆಂಟೇಜ್ ಆಫ್ ಲಾಸ್ ಇನ್ಕರ್ಡ್ ಬೈ ಸೆಲ್ಲಿಂಗ್ ಅದ ಸೇಮ್ ಆರ್ಟಿಕಲ್ ಫಾರ್ ಒನ್ ಟು ಏಟ್ ಜೀರೋ ಅಟ್ ವಾಟ್ ಪ್ರೈಸ್ ಶುಡ್ ದ ಆರ್ಟಿಕಲ್ ಬಿ ಸೋಲ್ಡ್ ಟು ಮೇಕ್ ಅ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿರಿ ಎರಡು ಆರ್ಟಿಕಲ್ಸ್ ಇದೆ ಎರಡು ಒಂದೇ ಕಾಸ್ಟ್ ಪ್ರೈಸ್ಗೆ ಇರೋದು ಒಂದು ಆರ್ಟಿಕಲ್ನ ಅವ್ರು ಏನು ಮಾಡ್ತಾರೆ ಅಂದರೆ ಹನ್ನೊಂದು ನೂರ ಇಪ್ಪತ್ತು ರೂಪಾಯ್ಗೆ ಮಾರ್ತಾರೆ ಅದರಿಂದ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಬರುತ್ತಲ್ಲ ಅದನ್ನೇನು ಮಾಡ್ತಾರೆ ಅಂದರೆ ನೂರ ಎಂಬತ್ತು ರೂಪಾಯ್ಗೆ ಮಾರಿದಾಗ ಎಷ್ಟು ಪರ್ಸೆಂಟ್ ಲಾಸ್ ಆಗಿತ್ತಲ್ಲ ಅದಕ್ಕೆ ಈಕ್ವಲ್ ಇರುತ್ತೆ ಅಂತ ಹೇಳಿದ್ದಾರೆ ಹಾಗಾದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಆಗ್ಬೇಕಾದ್ರೆ ಎಷ್ಟು ರೂಪಾಯ್ಸ್ಗೆ ಎಷ್ಟು ದುಡ್ಡಿಗೆ ಆರ್ಟಿಕಲ್ನ ಮಾರಬೇಕು ಅಂತ ಹೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ಏನಿದೆ ಅಂದರೆ ಫಸ್ಟ್ ಕಂಡೀಷನಲ್ಲಿ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಒನ್ ನೈನ್ ಟು ಜೀರೋ ಇದೆ ಸೆಕೆಂಡ್ ಕಂಡೀಷನಲ್ಲಿ ಸೊ ಸೆಲ್ಲಿಂಗ್ ಪ್ರೈಸ್ ಇಕ್ಕೊಳ್ಟು ಒನ್ ಟೂ ಏಟ್ ಜೀರೋ ಇದೆ ಇಲ್ಲೇನಿದ್ದಾರೆ ಅಂದರೆ ಈ ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಟು ಇಲ್ಲಿ ಲಾಸ್ ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಷ್ಟಿದೆ ನಿಮಗೆ ಒನ್ ನೈನ್ ಟೂ ಜೀರೋ ಇದೆ ಸೊ ಕಾಸ್ಟ್ ಪ್ರೈಸ್ನ ನಾವೇನು ಮಾಡೋಣ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ ಇಲ್ಲಿ ಪ್ರಾಫಿಟ್ ಏನಾಗುತ್ತೆ ನಿಮಗೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಆಗುತ್ತೆ ಇಲ್ಲಿ ಕೂಡ ಕಾಸ್ಟ್ ಪ್ರೈಸ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ ಯಾಕಂದರೆ ಎರಡು ಆರ್ಟಿಕಲ್ ಒಂದೇ ರೇಟಿಗೆ ತೊಗೊಂಡಿರ್ತಾರೆ ಇಲ್ಲಿ ನಿಮಗೆ ಲಾಸ್ ಏನಾಗುತ್ತೆ ಅಂದರೆ ಸಲ್ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ ಸೊ ನಮಗೇನು ಹೇಳಿದ್ದಾರೆ ಅಂದರೆ ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಲಾಸ್ ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ ಸೊ ನೋಡಿರಿ ಪ್ರಾಫಿಟ್ ಪರ್ಸೆಂಟೇಜ್ ಏನಾಗುತ್ತಪ್ಪ ಅಂದರೆ ಪ್ರಾಫಿಟ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಲಾಸ್ ಪರ್ಸೆಂಟೇಜ್ ಏನಾಗುತ್ತೆ ಅಂದರೆ ಲಾಸ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ಪ್ರಾಫಿಟ್ ಎಷ್ಟಿದೆಯಪ್ಪ ಅಂದರೆ ಇಲ್ಲಿ ಒನ್ ನೈನ್ ಟೂ ಝೀರೋ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಹಂಡ್ರೆಡ್ ಇದೆ ಇಲ್ಲಿ ಲಾಸ್ ಪರ್ಸೆಂಟೇಜ್ ಎಷ್ಟಿದೆ ಅಂದರೆ ಎಕ್ಸ್ ಮೈನಸ್ ಒನ್ ಟು ಏಯ್ಟ್ ಜೀರೋ ಡಿವೈಡೆಡ್ ಬೈ ಹಂಡ್ರೆಡ್ ಇದೆ ಸೊ ನೋಡ್ರಿ ಈ ಹಂಡ್ರೆಡ್ ಈ ಹಂಡ್ರೆಡ್ ಕ್ಯಾನ್ಸಲ್ ಆಗುತ್ತೆ ಸೊ ನಮಗೇನು ಉಳಿಯತ್ತಪ್ಪ ಅಂದರೆ ಒನ್ ನೈನ್ ಟೂ ಝೀರೋ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಟು ಏಯ್ಟ್ ಜೀರೋ ಉಳಿಯುತ್ತೆ ಸೊ ನೋಡ್ರಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಈ ಕಡೆ ಕಳಿಸಿದರೆ ಟೂ ಎಕ್ಸ್ ಆಗುತ್ತೆ ಸೊ ಇದೇನಾಗುತ್ತೆ ಒನ್ ನೈನ್ ಟೂ ಝೀರೋ ಪ್ಲಸ್ ಈ ಕಡೆ ಮೈನಸ್ ಇರೋದರಿಂದ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ ಒನ್ ಟು ಏಯ್ಟ್ ಜೀರೋ ಆಗುತ್ತೆ ಇದನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಬರುತ್ತೆ ಸೊ ಇವಾಗ ಟೂ ಎಕ್ಸ್ ಈಕ್ವಲ್ ಟು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಎಕ್ಸ್ ಈಕ್ವಲ್ ಟು ಹದಿನಾರು ನೂರು ರೂಪಾಯಿ ಆಯಿತು ಸೊ ಇದೇನಂದರೆ ಕಾಸ್ಟ್ ಪ್ರೈಸ್ ಇಲ್ಲಿ ನಿಮಗೆ ಕಾಸ್ಟ್ ಪ್ರೈಸ್ ಎಷ್ಟು ಸಿಕ್ತಂದರೆ ನೂರು ರೂಪಾಯಿ ಸಿಕ್ತು ಬಟ್ ನಿಮಗೇನು ಹೇಳಿದ್ದಾರೆ ಪ್ರಾಫಿಟ್ ಆಗಬೇಕು ಎಷ್ಟು ಇಪ್ಪತ್ತೈದು ಪರ್ಸೆಂಟು ಹಾಗಾದರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಸೊ ಜಸ್ಟ್ ಒನ್ ಟ್ವೆಂಟಿ ಫೈವ್ ಪರ್ಸೆಂಟಿಗೆ ಕಂಡಿಡ್ರಿ ಸೊ ಹದಿನಾರುನೂರು ಏನಿರುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟಿಗೆ ಇರುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ಸಿಕ್ಸ್ಟೀನ್ ಹಂಡ್ರೆಡ್ ಇಂಟು ಒನ್ ಟ್ವೆಂಟಿ ಫೈ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ಇಪ್ಪತ್ತೈದು ನಾಲ್ಕಲೇ ಇಪ್ಪತ್ತೈದು ಐದಲೇ ನಾಲ್ಕೊಂದಲೆ ನಾಲ್ಕು ನಾಲ್ಕಲೆ ಫೋರ್ ಹಂಡ್ರೆಡ್ ಇಂಟು ಫೈವ್ ಮಾಡಿದರೆ ಎಷ್ಟು ಬರುತ್ತಪ್ಪ ನಿಮಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಸೊ ಈ ಆರ್ಟಿಕಲ್ನ ನೀವೇನಾದರೂ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಆಗ್ಬೇಕಂದ್ರೆ ಎರಡು ಸಾವಿರ ರೂಪಾಯಿಗೆ ಸೇಲ್ ಮಾಡಬೇಕಾಗುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ ಅದೇ ಥರ ನೆಕ್ಸ್ಟ್ ಕ್ವಶನ್ ನೋಡಿರಿ ಅ ಮ್ಯಾನ್ ಅ ಮ್ಯಾನ್ ಬೈಸ್ ಅ ಸೈಕಲ್ ಫಾರ್ ಲಾ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆ್ಯಂಡ್ ಸೆಲ್ಸ್ ಇಟ್ ಅ ಲಾಸ್ ಆಫ್ ಫಿಫ್ಟೀನ್ ಪರ್ಸೆಂಟೇಜ್ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಸೈಕಲ್ ಸೊ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅಂದರೆ ನೂರು ರೂಪಾಯಿಗೆ ಒಂದು ಸೈಕಲ್ ತೊಗೊಳ್ತಾನೆ ಅವ್ನೇನು ಮಾಡ್ತಾನೆ ಅಂದ್ರೆ ಅದನ್ನ ಹದಿನೈದು ಪರ್ಸೆಂಟ್ ಲಾಸಿಗೆ ಮಾಡ್ತಾನೆ ಹಾಗಾದರೆ ಸೈಕಲ್ನ ಎಷ್ಟು ರೂಪಾಯಿಗೆ ಮಾರಿದ ಅಂತ ಕೇಳಿದ್ದಾರೆ ಸೊ ನೋಡಿರಿ ಒಬ್ಬ ಮನುಷ್ಯ ಎಷ್ಟು ರೂಪಾಯಿಗೆ ಸೈಕಲ್ ತೊಗೊತಾನೆ ಹದಿನಾಲ್ಕು ನೂರು ರೂಪಾಯಿಗೆ ತೊಗೋತಾನೆ ಸೊ ಹದಿನಾಲ್ಕು ನೂರು ರೂಪಾಯಿಗೆ ಸೈಕಲ್ ತೊಗೊತಾನಂದರೆ ಇದು ಕಾಸ್ಟ್ ಪ್ರೈಸ್ ಆಗುತ್ತೆ ಕಾಸ್ಟ್ ಪ್ರೈಸ್ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಅವನೇನು ಮಾಡ್ತಾನೆ ಫಿಫ್ಟೀನ್ ಪರ್ಸೆಂಟ್ ಲಾಸಲ್ಲಿ ಮಾಡ್ತಾನೆ ಸೊ ಫಿಫ್ಟೀನ್ ಪರ್ಸೆಂಟ್ ಲಾಸಲ್ಲಿ ಮಾಡ್ತಾನೆ ಅಂದರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಹಂಡ್ರೆಡ್ರಲ್ಲಿ ಫಿಫ್ಟೀನ್ ಕಳೆದ್ರೆ ಏಯ್ಟಿ ಫೈವ್ ಪರ್ಸೆಂಟ್ ಆಗುತ್ತೆ ಸೊ ಏನು ಕೇಳಿದ್ದಾರೆ ಅಂದರೆ ಈ ಸೆಲ್ಲಿಂಗ್ ಪ್ರೈಸ್ ಏಯ್ಟಿ ಫೈವ್ ಪರ್ಸೆಂಟ್ ಎಷ್ಟಾಗುತ್ತೆ ಅಂತ ಕೇಳಿದರೆ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಫೋರ್ಟೀನ್ ಹಂಡ್ರೆಡ್ ಇಂಟು ಏಯ್ಟಿ ಫೈ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಈ ವೆರಡ್ ಸೊನ್ನೆ ಈ ವೆರಡ್ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಸೊ ನಿಮ್ಗೇನು ಉಳಿಯತ್ತೆ ಅಂದರೆ ಏಯ್ಟಿ ಫೈ ಇಂಟು ಫೋರ್ಟೀನ್ ಉಳಿಯುತ್ತೆ ಹದಿನಾಲ್ಕೈದಲೇ ಎಪ್ಪತ್ತು ಕಾಯಿಲೆ ಬಂತು ಒಂದು ಹದಿನಾಲ್ಕ ಎಂಟ್ಲೆ ನೂರ ಹನ್ನೆರಡು ಪ್ಲಸ್ ಏಳು ಒಂದು ಒಂದು ಹತ್ತೊಂಬತ್ತು ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು ರೂಪಾಯಿಗೆ ಅವ್ನು ಮಾರ್ತಾನೆ ಸೈಕಲ್ ಅಂದರೆ ಹನ್ನೊಂದು ನೂರ ತೊಂಬತ್ತು ರೂಪಾಯಿಗೆ ಮಾರ್ತಾನೆ ಸೊ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ಅವ್ನು ಹದಿನಾಲ್ಕು ನೂರು ರೂಪಾಯಿ ತಗೊಂಡಿರ್ತಾನೆ ಹದಿನೈದು ಪರ್ಸೆಂಟ್ ಲಾಸ್ ಆದಾಗ ಅವ್ನಿಗೆ ಎಷ್ಟು ರೂಪಾಯಿಗೆ ಅಂದರೆ ಹನ್ನೊಂದು ನೂರ ತೊಂಬತ್ತು ರೂಪಾಯಿ ಮರ್ತಾನೆ ಇಲ್ಲಿ ಆಪ್ಷನ್ ನಂಬರ್ ಸಿ ಆಗುತ್ತೆ ಅದೇ ಥರನಾಗಿ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಸ್ಯಾಮ್ ಪರ್ಚೇಸ್ ಟ್ವೆಂಟಿ ಡಜನ್ ಆಫ್ ಟು ಅಟ್ ದ ರೇಟ್ ಆಫ್ ತ್ರೀ ಸೆವೆಂಟಿ ಫೈ ರುಪೀಸ್ ಪರ್ ಡಜನ್ ಹೀ ಸೋಲ್ಡ್ ಈಚ್ ಒನ್ ಆಫ್ ದೆಮ್ ಅಟ್ ದ ರೇಟ್ ಆಫ್ ತರ್ಟಿ ತ್ರೀ ರುಪೀಸ್ ವಾಟ್ ವಾಸ್ ಈಸ್ ಪರ್ಸೆಂಟೇಜ್ ಪ್ರಾಫಿಟ್ ಅಂತ ಕೇಳಿದ್ದಾರೆ ಸೊ ಸ್ಯಾಮ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಇಪ್ಪತ್ತು ಡಜನ್ ಗೊಂಬೆಗಳನ್ನ ತೊಗೋತಾನೆ ಎಷ್ಟು ರೂಪಾಯಿಗೆ ಅಂದ್ರಪ್ಪ ಮುನ್ನೂರ ಎಪ್ಪತ್ತೈದು ರೂಪಾಯಿಗೆ ಒಂದು ಡಜನ್ ಹಂಗೆ ಅವನೇನು ಅಂದರೆ ಪ್ರತಿಯೊಂದನ್ನು ಮೂವತ್ತ್ಮೂರು ರೂಪಾಯಿಸಿಗೆ ಮಾರ್ತಾನೆ ಹಾಗಾದರೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಸ್ಯಾಮ್ ಏನು ಮಾಡ್ತಾನೆ ಇಪ್ಪತ್ತು ಡಜನ್ ಗೊಂಬೆ ತೊಗೋತಾನೆ ಹೆಂಗಂದರೆ ತ್ರೀ ಸೆವೆಂಟಿ ಫೈವ್ ರುಪೀಸ್ ಪರ್ ಡಜನ್ ಅವನೇನು ಅಂದರೆ ಒಂದೊಂದನ್ನು ಪ್ರತಿಯೊಂದು ಗೊಂಬೆನ ಎಷ್ಟು ರೂಪಾಯಿಗೆ ಸೇಲ್ ಮಾಡ್ತಾನೆ ಅಂದರೆ ಮೂವತ್ತ್ಮೂರು ರೂಪಾಯಿಗೆ ಸೇಲ್ ಮಾಡ್ತಾನೆ ಪರ್ ಟಾಯ್ ಸೊ ನೋಡಿರಿ ಸೆಲ್ಲಿಂಗ್ ಪ್ರೈಸ್ ನಿಮ್ಗೆ ಏನು ಮಾಡಿದ್ದಾರೆ ಒಂದು ಗೊಂಬೆ ಕೊಟ್ಟಿದ್ದಾರೆ ಕಾಸ್ಟ್ ಪ್ರೈಸ್ ಏನಿದೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಒಂದು ಡಜನ್ ಹೇಳಿದ್ದಾರೆ ಹಾಗಾದರೆ ನಾವೇನು ಮಾಡಬೇಕು ಕಾಸ್ಟ್ ಪ್ರೈಸ್ನ ಒಂದು ಗೊಂಬೆಗೆ ಎಷ್ಟಾಗುತ್ತೆ ಅಂತ ಕಂಡುಹಿಡಬೇಕು ಇವಾಗ ಒಂದು ಡಜನಿಗೆ ಎಷ್ಟಿರ್ತವೆ ಹನ್ನೆರಡು ಇರ್ತವೆ ಹಾಗಾದರೆ ಒಂದು ಗೊಂಬೆಗೆ ಎಷ್ಟಾಗುತ್ತೆ ಮುನ್ನೂರ ಎಪ್ಪತ್ತೈದು ಡಿವೈಡೆಡ್ ಬೈ ಟ್ವೆಲ್ ಆಗುತ್ತೆ ಸೊ ನೋಡಿರಿ ಮೂರರಲ್ಲೇ ಡಿವೈಡ್ ಆಗುತ್ತಲೇ ಮೂರು ನಾಲ್ಕಲೇ ಮೂರು ಒಂದಲೇ ಮೂರಲೇ ಆರು ಐದು ಉಳಿತು ಮೂರೈದಲೇ ಹದಿನೈದು ಆಗುತ್ತೆ ಸೊ ನೂರ ಇಪ್ಪತ್ತೈದು ಬೈ ನಾಲ್ಕು ಏನಾಗುತ್ತಪ್ಪ ಅಂದರೆ ಒಂದು ಕಾಸ್ಟ್ ಪ್ರೈಸ್ ಆಗುತ್ತೆ ಸೊ ಇವಾಗ ನೋಡ್ರಿ ಕಾಸ್ಟ್ ಪ್ರೈಸ್ ಎಷ್ಟಿದೆ ನೂರಿಪ್ಪತ್ತೈದು ಬೈ ನಾಲ್ಕಿದೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಮೂವತ್ತ್ಮೂರು ರೂಪಾಯಿ ಇದೆ ಸೊ ಅವನಿಗೆ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗುತ್ತೆ ಅಂತ ಕೇಳಿದರೆ ಹಾಗಾಗಿ ನಾವೇನು ಮಾಡ್ತೀವಿ ಪ್ರಾಫಿಟ್ ಈಸಿ ಕೊಲ್ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಕ್ರಾಸ್ ಪ್ರೈಸ್ ಇಂಟು ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ನೋಡಿರಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕಿದೆ ಮೂವತ್ತ್ಮೂರು ರೂಪಾಯಿ ಕಾಸ್ಟ್ ಪ್ರೈಸ್ ಎಷ್ಟಕ್ಕಿದೆ ನೂರು ಇಪ್ಪತ್ತೈದು ಬೈ ನಾಲ್ಕು ಡಿವೈಡೆಡ್ ಬೈ ಒನ್ ಟ್ವೆಂಟಿ ವೈ ಫೈ ಫೋರ್ ಮಾಡ್ತೀವಿ ಸೊ ಇಲ್ಲಿ ನೋಡಿರಿ ಇಲ್ಲಿ ಡಿನಾಮಿನೇಟ್ರಲ್ಲಿ ನಾಲ್ಕಿದೆ ಇಲ್ಲಿ ಏನೂ ಇಲ್ಲ ಸೊ ಹಾಗೆ ಎಲ್ ಸಿ ಎಮ್ ಇಲ್ಲಿ ಏನಾಗುತ್ತೆ ಅಂದರೆ ಡಿನಾಮಿನೇಟರ್ ನಾಲ್ಕು ಆಗುತ್ತೆ ಮೂವತ್ತ್ಮೂರು ಇಂಟು ನಾಲ್ಕು ಮಾಡಿದ ನಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ನೂರು ಮೂವತ್ತೆರಡು ಬರುತ್ತೆ ಸೊ ಈಸಿ ಮೂವತ್ತ್ಮೂರು ಇಂಟು ನಾಲ್ಕು ಯಾವ ಥರ ಮಾಡ್ತೀರಂದರೆ ಮೂವತ್ತು ಪ್ಲಸ್ ಮೂರು ಇಂಟು ನಾಲ್ಕು ಮಾಡಿರಿ ಮೂವತ್ತು ಮೂವತ್ತ್ನಾಲ್ಕಲೆ ನೂರಿಪ್ಪತ್ತಾಗುತ್ತೆ ಮೂರು ನಾಲ್ಕಲೇ ಹನ್ನೆರಡು ಸೊ ಎಷ್ಟಾಯಿತು ನೂರು ಮೂವತ್ತೆರಡು ಆಯಿತು ಸೊ ನೂರ ಮೂವತ್ತೆರಡು ಮೈನಸ್ ನೂರಿಪ್ಪತ್ತೈದು ಡಿವೈಡೆಡ್ ಬೈ ಒನ್ ಟ್ವೆಂಟಿ ಫೈವ್ ಬೈ ಫೋರ್ ಆಗುತ್ತೆ ಸೊ ಈ ಡಿನಾಮಿನೇಟ್ರು ಈ ಡಿನಾಮಿನೇಟ್ರ್ ಕ್ಯಾನ್ಸಲ್ ಆಗುತ್ತೆ ಇಂಟು ಹಂಡ್ರೆಡು ಇಂಟು ಹಂಡ್ರೆಡ್ ಸೊ ನೋಡಿರಿ ಏನು ಉಳಿಯತ್ತಪ್ಪ ಅಂದರೆ ನೂರ ಮೂವತ್ತೆರಡರಲ್ಲಿ ನೀವು ನೂರಿಪ್ಪತ್ತೈದು ಕಳೆದ್ರೆ ಎಷ್ಟು ಉಳಿಯತ್ತೆ ಅಂದರೆ ನಿಮಗೆ ಏಳು ಉಳಿಯುತ್ತೆ ಸೆವೆನ್ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಫೈ ಇಂಟು ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ನೋಡಿರಿ ಇಪ್ಪತ್ತೈದು ಐದಲೇ ಇಪ್ಪತ್ತೈದು ನಾಲ್ಕಲೇ ಏಳು ನಾಲ್ಕಲೆ ಇಪ್ಪತ್ತೆಂಟು ಆಗುತ್ತೆ ಟ್ವೆಂಟಿ ಫೈ ಬೈ ಟ್ವೆಂಟಿ ಏಟ್ ಬೈ ಫೈ ಆಗುತ್ತೆ ಬಟ್ ಪ್ರಾಫಿಟ್ ಪರ್ಸೆಂಟೇಜಲ್ಲಿ ಆಲ್ರೆಡಿ ಡೆಸಿಮಲ್ಸಲ್ಲಿ ಕೊಟ್ಟಿದ್ದಾರೆ ಸೊ ನೋಡಿರಿ ನೋಡ್ರಿ ಇಲ್ಲೇನಾಗುತ್ತೆ ಐದೊಂದಲೇ ಐದೈದಲೇ ಇಪ್ಪತ್ತೈದು ಸೊ ಮೂರು ಉಳೀತು ಡಾಟ್ ಕೊಟ್ಟಿರೋದ್ರಿಂದ ಸಣ್ಣ ಬರುತ್ತೆ ಮೂವತ್ತಾಗುತ್ತೆ ಐದಾರಲೆ ಮೂವತ್ತಾಗುತ್ತೆ ಹಾಗಾದರೆ ಎಷ್ಟು ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತಪ್ಪ ಅವನಿಗೆ ಫೈವ್ ಬೈ ಸಿಕ್ಸ್ ಪರ್ಸೆಂಟೇಜ್ ಪ್ರಾಫಿಟ್ ಆಗುತ್ತೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ಯಾವುದಾದ್ರೂ ಒಂದು ಕನ್ಕ್ಲೂಡ್ ಮಾಡಿರಿ ಐದರ್ ಯು ಮೇಡ ಯು ಮೇಕ್ ಇಟ್ ಟು ಡಸನ್ ಆರ್ ಯು ಕಮ್ ಬ್ಯಾಕ್ ಟು ಸಿಂಗಲ್ ಟಾಯ್ ಯಾವುದಾದ್ರೂ ಒಂದು ಕಂಡೀಷನ್ ನೀವು ಅಪ್ಲೈ ಮಾಡಿದ್ರೆ ಈಸಿಯಾಗಿ ಬರುತ್ತೆ ನಿಮ್ಮ ಕ್ವಾಶನ್ನು ಸೊ ಅದೇ ಥರನಾಗೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಸಮ್ ಆರ್ಟಿಕಲ್ಸ್ ವರ್ ಬ್ರಾಟ್ ಆ್ಯಟ್ ಸಿಕ್ಸ್ ಆರ್ಟಿಕ್ ಸಮ್ ಆರ್ಟಿಕಲ್ಸ್ ಅವರ್ ಬ್ರಾ ಬ್ರಾಟ್ ಆ್ಯಟ್ ಸಿಕ್ಸ್ ಆರ್ಟಿಕಲ್ ಫಾರ್ ಫೈವ್ ಫೈ ರುಪೀಸ್ ಫೈ ಆ್ಯಂಡ್ ಸೋಲ್ಡ್ ಫೈ ಆರ್ಟಿಕಲ್ ಫಾರ್ ಸಿಕ್ಸ್ ರುಪೀಸ್ ಗೇನ್ ಪರ್ಸೆಂಟೇಜೀಸ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನಂದರೆ ಆರು ಆರ್ಟಿಕಲ್ನ ಐದು ರೂಪಾಯಿಗೆ ತರ್ತಾರೆ ಸಿಕ್ಸ್ ಆರ್ಟಿಕಲ್ಸ್ನ ಎಷ್ಟು ರೂಪಾಯಿ ಕೊಂಡ್ಕೊಂಬರ್ತಾರೆ ಐದು ರೂಪಾಯಿ ಕೊಂಡ್ಕೊಂಬರ್ತಾರೆ ಅದೇ ಥರನಾಗಿ ಐದು ಆರ್ಟಿಕಲ್ಸ್ನ ಏನು ಮಾಡ್ತಾರೆ ಅಂದರೆ ಆರು ರೂಪಾಯಿಗೆ ಮಾಡ್ತಾರೆ ಹಾಗಾದರೆ ಗೇನ್ ಪರ್ಸಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಯಾವುದು ಆರ್ಟಿಕಲ್ಸು ಸಮನಾಗಿಲ್ಲ ಫಸ್ಟು ನಾವೇನು ಮಾಡಬೇಕು ಯಾವುದೇ ಒಂದು ಪ್ರಾಫಿಟ್ ಲಾಸ್ ಮಾ ನೀವು ಕ್ವಶನ್ಸ್ ಸಾಲ್ವ್ ಮಾಡ್ತಿದ್ರೆ ನೀವು ಯಾವಾಗಲೂ ಏನು ಅಂದರೆ ಆರ್ಟಿಕಲ್ಸ್ ಅಥವಾ ನಿಮ್ಮ ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ ಇರುತ್ತಲ್ಲ ಅದನ್ನು ಸಮನಾಗಿ ಮಾಡ್ಕೋಬೇಕು ಸೊ ಇಲ್ಲಿ ಆರ್ಟಿಕಲ್ ನಾವು ಸಮ ಮಾಡ್ಕೋಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಸಿಕ್ಸು ಫೈವ್ ಸಿಕ್ಸು ಮತ್ತು ಫೈದು ಎಲ್ ಸಿ ಎಮ್ ತೆಗಿಬೇಕಾಗುತ್ತೆ ಸಿಕ್ಸು ಫೈವ್ ಕ್ರೋ ಕೋ ಪ್ರೈಮ್ ಟು ಈಚ್ ಅದರ ಇರೋದ್ರಿಂದ ಅವ್ರದ್ದು ಎಲ್ ಎಲ್ ಸಿ ಎಮ್ ಏನಾಗುತ್ತಪ್ಪ ಅಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಸೊ ಇಲ್ಲಿ ನೋಡಿರಿ ಸಿಕ್ಸ್ ಫೈದು ಎಲ್ ಸಿ ಎಮ್ ಎಷ್ಟಾಗುತ್ತೆ ತರ್ಟಿ ಆಗುತ್ತೆ ಸೊ ತರ್ಟಿ ಆದರೆ ನಾವು ಸಿಕ್ಸ್ಗೆ ಇಂಟು ಫೈವ್ ಮಾಡಬೇಕಾಗುತ್ತೆ ಫೈಗೆ ಇಂಟು ಸಿಕ್ಸ್ ಮಾಡಬೇಕಾಗುತ್ತೆ ಸೊ ಇವಾಗ ಏನಾಯ್ತು ಅಂದರೆ ತರ್ಟಿ ಆರ್ಟಿಕಲ್ಸ್ ವರ್ ಬ್ರಾಟ್ ಎಷ್ಟು ರೂಪಾಯಿಗೆ ತೊಗೊಂಡ್ಬರ್ತಾರಂದರೆ ಐದೈದಲೇ ಇಪ್ಪತ್ತೈದು ರೂಪಾಯಿಗೆ ತರ್ತಾರೆ ಸೊ ಅದೇ ಥರನಾಗಿ ತರ್ಟಿ ಆರ್ಟಿಕಲ್ಸ್ ವರ್ ಸೋಲ್ಡ್ ಎಷ್ಟು ರೂಪಾಯಿಗೆ ಮಾರ್ತಾರೆ ಅಂದರೆ ಆರ್ಲೆ ಮೂವತ್ತಾರು ರೂಪಾಯಿಗೆ ಮಾರ್ತಾರೆ ಸೊ ನಿಮಗೆ ಈಸಿಯಾಗಿ ಗೊತ್ತಾಗಿಬಿಡ್ತು ಇದು ಕಾಸ್ಟ್ ಪ್ರೈಸು ಇದು ಸೆಲ್ಲಿಂಗ್ ಪ್ರೈಸ್ ಅಂತ ಸೊ ಇವಾಗ ನಮಗೇನು ಕೇಳಿದ್ದಾರೆ ಗೇನ್ ಪರ್ಸೆಂಟೇಜ್ ಕೇಳಿದ್ದಾರೆ ಸೊ ನೋಡಿರಿ ಪ್ರಾಫಿಟ್ ಪರ್ಸೆಂಟೇಜ್ ಗೊತ್ತಿದೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು ಹಂಡ್ರೆಡ್ ಸೊ ನೀವು ಮೂವತ್ತಾರಲ್ಲಿ ಇಪ್ಪತ್ತೈದು ಕಳೆದ್ರೆ ಎಷ್ಟು ಉಳಿಯತ್ತಪ್ಪ ಹನ್ನೊಂದು ಉಳಿಯತ್ತೆ ಡಿವೈಡೆಡ್ ಬೈ ಟ್ವೆಂಟಿ ಫೈ ಇಂಟು ಹಂಡ್ರೆಡ್ ಸೊ ನೋಡಿರಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ನಾಲ್ಕುಲೇ ಸೊ ಎಷ್ಟು ಪರ್ಸೆಂಟ್ ಲಾಭ ಆಯಿತು ಅಂದರೆ ನಲ್ವತ್ನಾಲ್ಕು ಪರ್ಸೆಂಟ್ ಲಾಭ ಆಯಿತು ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ಎಲ್ ಸಿ ಎಮ್ ತೊಗೊಂಡು ಆರ್ಟಿಕಲ್ಸ್ನ ಬ್ಯಾಲೆನ್ಸ್ ಮಾಡಿರಿ ಅವಾಗ ನಿಮ್ಗೆ ಈಸಿಯಾಗಿ ಕಾಸ್ಟ್ ಪ್ರೈಸ್ ಯಾವುದು ಸೆಲಿಂಗ್ ಪ್ರೈಸ್ ಯಾವುದು ಅಂತ ಗೊತ್ತಾಗುತ್ತೆ ಆಮೇಲೆ ನೀವು ಈಸಿಯಾಗಿ ಆನ್ಸರ್ನ ಕಂಡುಹಿಡೀಬೋದು ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಫೋರ್ಟಿ ಫೋರ್ ಆಗುತ್ತೆ ಅದೇ ಥರನಾಗ ನೆಕ್ಸ್ಟ್ ಕ್ವಶನ್ ನೋಡಿರಿ ಆನ್ ಸೆಲ್ಲಿಂಗ್ ಸೆವೆಂಟೀನ್ ಬಾಲ್ಸ್ ಆ್ಯಟ್ ರುಪೀಸ್ ಸೆವೆನ್ ಟ್ವೆಂಟಿ ರುಪೀಸ್ ದೇರ್ ಈಸ್ ಅ ಲಾಸ್ ಆಫ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಆಫ್ ಫೈವ್ ಬಾಲ್ಸ್ ದ ಕಾಸ್ಟ್ ಪ್ರೈಸ್ ಆಫ್ ಬಾಲ್ ಈಸ್ ಅಂತ ಕೇಳಿದರೆ ಸೊ ಏನಂದರೆ ಒಬ್ಬ ವ್ಯಕ್ತಿ ಹದಿನೇಳು ಆರ್ಟಿಕಲ್ಸ್ನ ಮಾರ್ದಾಗ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಮಾರಿದಾಗ ಅವನಿಗೆ ಲಾಸ್ ಆಗುತ್ತೆ ಎಷ್ಟಂದರೆ ಫೈವ್ ಆರ್ಟಿಕಲ್ಸ್ ಲಾಸ್ ಆಗುತ್ತೆ ಕಾಸ್ಟ್ ಪ್ರೈಸ್ಗೆ ಹಾಗಾದರೆ ಆ ವ್ಯಕ್ತಿ ಪ್ರತಿಯೊಂದು ಆರ್ಟಿಕಲ್ನ ಎಷ್ಟು ಕಾಸ್ಟ್ ಪ್ರೈಸ್ ಕೊಟ್ಟು ತೊಗೊಂಬಂದಿರ್ತಾನೆ ಅಂತ ಕೇಳಿದರೆ ಸೊ ಇದೇನು ಹೇಳುತ್ತಪ್ಪ ಅಂದರೆ ಇವಾಗ ಒಬ್ಬ ವ್ಯಕ್ತಿ ಹದಿನೇಳು ಆರ್ಟಿಕಲ್ನ ಮಾರಿದಾಗ ಅವನಿಗೆ ಐದು ಆರ್ಟಿಕಲ್ ಲಾಸ್ ಆಗುತ್ತೆ ಅಂದರೆ ಏನಂದರೆ ಸೆವೆಂಟೀನ್ ಆರ್ಟಿಕಲ್ಸ್ ಕಾಸ್ಟ್ ಪ್ರೈಸ್ ಮೈನಸ್ ಸೆವೆಂಟೀನ್ ಆರ್ಟಿಕಲ್ಸ್ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಡಿಫ್ರೆನ್ಸ್ ಟು ಏನಾಗುತ್ತೆ ಅಂದರೆ ಫೈವ್ ಆರ್ಟಿಕಲ್ಸ್ ಕಾಸ್ಟ್ ಪ್ರೈಸ್ ಆಗುತ್ತೆ ಸೊ ನೋಡ್ರಿ ಇಲ್ಲಿ ಸೆವೆಂಟೀನ್ ಮತ್ತು ಸೆವೆಂಟೀನ್ ಆರ್ಟಿಕಲ್ಸ್ ಕಾಸ್ಟ್ ಪ್ರೈಸ್ ಮತ್ತು ಸೆವೆಂಟೀನ್ ಆರ್ಟಿಕಲ್ಸ್ ಸೆಲ್ಲಿಂಗ್ ಪ್ರೈಸ್ ಏನಾಗಿರುತ್ತಪ್ಪ ಅಂದರೆ ಫೈವ್ ಆರ್ಟಿಕಲ್ಸ್ ಕಾಸ್ಟ್ ಪ್ರೈಸ್ ಆಗಿರುತ್ತೆ ಸೊ ಅದೇ ಥರನಾಗಿ ನೀವು ಕ್ರಾಸ್ ಅದನ್ನು ಈ ಕಡೆ ತೊಗೊತೀನಿ ಇಲ್ಲೇನಾಗುತ್ತಂದರೆ ಟ್ವೆಲ್ವ್ ಆರ್ಟಿಕಲ್ಸ್ ಕಾಸ್ಟ್ ಪ್ರೈಸ್ ಇಕ್ವಲ್ ಟು ಸೆವೆಂಟೀನ್ ಆರ್ಟಿಕಲ್ಸ್ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ ಸೊ ನೋಡಿರಿ ನಿಮಗೆ ಸೆವೆಂಟೀನ್ ಆರ್ಟಿಕಲ್ ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ ಎಷ್ಟಪ್ಪ ಸೆವೆನ್ ಟ್ವೆಂಟಿ ಸೊ ಟ್ವೆಲ್ ಆರ್ಟಿಕಲ್ ಕಾಸ್ಟ್ ಪ್ರೈಸ್ ಈಕ್ವಲ್ ಟು ಸೆವೆನ್ ಟ್ವೆಂಟಿ ಆಯಿತು ಒನ್ ಆರ್ಟಿಕಲ್ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಸೆವೆನ್ ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಲ್ವ್ ಆಗುತ್ತೆ ಹನ್ನೆರಡು ಹನ್ನೆರಡೊಂದಲಿ ಹನ್ನೆರಡಾರಲಿ ಸೊ ಉತ್ತರ ಏನಾಗುತ್ತೆ ಅಂದರೆ ಅರವತ್ತಾಗುತ್ತೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಹಂಡ್ರೆಡ್ ಆರೆಂಜಸ್ ಆರ್ ಬ್ರಾಟ್ ಅಟ್ ದ ರೇಟ್ ಆಫ್ ತ್ರೀ ಫಿಫ್ಟಿ ರುಪೀಸ್ ಆ್ಯಂಡ್ ಸೋಲ್ಡ್ ಎಟ್ ದ ರೇಟ್ ಆಫ್ ಫೋರ್ಟಿ ಏಯ್ಟ್ ಪರ್ ಡಜನ್ ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆರ್ ಲಾಸೀಸ್ ಸೊ ಇಲ್ಲೇನು ಮಾಡ್ತಾರೆ ಅಂದರೆ ನೂರು ಆರೆಂಜನ್ನ ತೊಗೊಂಬರ್ತಾರೆ ಕಿತ್ತಲೆ ಹಣ್ಣನ್ನು ಎಷ್ಟು ರೂಪಾಯಿ ತೊಗೊಂಬರ್ತಾರಪ್ಪ ಅಂದರೆ ಮುನ್ನೂರ ಐವತ್ತು ರೂಪಾಯಿಗೆ ತೊಗೊಂಬರ್ತಾರೆ ಆಮೇಲೆ ಅವ್ನೇನು ಮಾಡ್ತಾರೆ ಅಂದರೆ ನಲ್ವತ್ತೆಂಟು ರೂಪಾಯಿ ಪರ್ ಡಸನಿಗೆ ಮಾರ್ತಾರೆ ಹಾಗಾದರೆ ಎಷ್ಟು ಪ್ರಾಫಿಟ್ ಅಥವಾ ಲಾಸ್ ಪ ಪರ್ಸೆಂಟ್ ಆಯ್ ಲಾಸ್ ಆಯಿತು ಅಂತ ಕೇಳಿದ್ದಾರೆ ಸೊ ನೋಡಿರಿ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಅಂದರೆ ಐವತ್ತು ಕಿತ್ಲೆ ಹಣ ಎಷ್ಟು ರೂಪಾಯ್ಗೆ ತೊಗೊಂಬರ್ತಾರೆ ಮುನ್ನೂರ ಐವತ್ತು ರೂಪಾಯಿಗೆ ನೂರು ಆರೆಂಜ್ ತರ್ತಾರೆ ಹಾಗಾದರೆ ಒಂದು ಆರೆಂಜಿಗೆ ಎಷ್ಟಾಗುತ್ತೆ ತ್ರೀ ಪಾಯಿಂಟ್ ಫೈವ್ ರುಪೀಸ್ ಆಗುತ್ತೆ ಅದೇ ಥರನಾಗಿ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಅಂದರೆ ನಲ್ವತ್ತೆಂಟು ರೂಪಾಯಿಗೆ ಒಂದು ಡಜನ್ ಮಾಡ್ತಾರೆ ನಲ್ವತ್ತೆಂಟು ರೂಪಾಯಿಗೆ ಒಂದು ಡಜನ್ ಅಂದರೆ ಒಂದು ಡಜನಲ್ಲಿ ಎಷ್ಟಿರ್ತವೆ ಹನ್ನೆರಡು ಇರ್ತವೆ ಹಾಗಾದರೆ ಒಂದು ಒಂದು ಆರೆಂಜಿಗೆ ಎಷ್ಟಾಗುತ್ತೆ ಫೋರ್ಟಿ ಏಟ್ ಬೈ ಟ್ವೆಲ್ವ್ ಆಗುತ್ತೆ ಹನ್ನೆರಡೊಂದಲೇ ಹನ್ನೆರಡು ನಾಲ್ಕಲೇ ಸೊ ಎಷ್ಟಾಗುತ್ತಪ್ಪ ಅಂದರೆ ಫೋರ್ಟಿ ಏಟ್ ಡಿವೈಡೆಡ್ ಬೈ ಟ್ವೆಲ್ವ್ ಇಸ್ ಇಕೊಲ್ಟು ಫೋರ್ ರುಪೀಸ್ ಆಗುತ್ತೆ ಸೊ ನೋಡಿರಿ ಕಾಸ್ಟ್ ಪ್ರೈಸು ತ್ರೀ ಪಾಯಿಂಟ್ ಫೈವ್ ರುಪೀಸ್ ಇದೆ ಸೆಲ್ಲಿಂಗ್ ಪ್ರೈಸು ಫೋರ್ ರುಪೀಸ್ ಇದೆ ಸೊ ಇಲ್ಲಿ ನಿಮಗೆ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತೆ ಹಾಗಾದರೆ ಎಷ್ಟು ಪ್ರಾಫಿಟ್ ಆಗುತ್ತೆ ಪಾಯಿಂಟ್ ಫೈವ್ ರುಪೀಸ್ ಪ್ರಾಫಿಟ್ ಆಗುತ್ತೆ ಸೊ ನಿಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಗೊತ್ತಿದೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟಿದೆ ತ್ರೀ ಪಾಯಿಂಟ್ ಫೈವ್ ಇಂಟು ಹಂಡ್ರೆಡ್ ಸೊ ನಾನು ಏನು ಮಾಡ್ತೀನಿ ಪ್ರತಿ ಮೇಲೆ ಮತ್ತು ಕೆಳಗೆ ಇಂಟು ಟೆನ್ ಮಾಡ್ತೀನಿ ಅವಾಗ ಎಷ್ಟಾಗುತ್ತೆ ಅಂದರೆ ಫೈ ಡಿವೈಡೆಡ್ ಬೈ ತರ್ಟಿ ಫೈವ್ ಇಂಟು ಹಂಡ್ರೆಡ್ ಆಗುತ್ತೆ ಐದೊಂದಲೇ ಐದು ಏಳೆ ಸೊ ನಿಮಗೆ ಪರ್ಸೆಂಟೇಜ್ ಏನಾಗುತ್ತಪ್ಪ ಅಂದರೆ ಹಂಡ್ರೆಡ್ ಡಿವೈಡೆಡ್ ಬೈ ಸೆವೆನ್ ಪರ್ಸೆಂಟೇಜ್ ಆಗುತ್ತೆ ಬಟ್ ಕ್ವಶನಲ್ಲಿ ಎಲ್ಲಿಯೂ ನಿಮಗೆ ಹಂಡ್ರೆಡ್ ಡಿವೈಡ್ ಬೈ ಸೆವೆನ್ ಪರ್ಸೆಂಟೇಜ್ ಕೊಟ್ಟಿಲ್ಲ ಬಟ್ ಏನು ಕೊಟ್ಟಿದ್ದಾರೆ ಅಂದರೆ ಫೋರ್ಟೀನ್ ಇಂಟು ಟೂ ಬೈ ಸೆವೆನ್ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ ಸೊ ನೋಡಿರಿ ಹದಿನಾಲ್ಕು ಏಳು ತೊಂಬತ್ತೆರಡು ಪ್ಲಸ್ ಎರಡು ನೂರು ಡಿವೈಡೆಡ್ ಬೈ ಸೆವೆನ್ ಅಂದರೆ ಹಂಡ್ರೆಡ್ ಬೈ ಸೆವೆನ್ ಆಯಿತು ಹಾಗೆ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಯಾವುದಪ್ಪ ಅಂದರೆ ಫೋರ್ಟೀನ್ ಇಂಟು ಟು ಬೈ ಸೆವೆನ್ಗೆ ಏನು ಪರ್ಸೆಂಟೇಜ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವೇಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಶಾಪ್ ಶಾಪ್ಕೀಪರ್ ಸೆಲ್ಸ್ ಒನ್ ಟ್ರಾನ್ಸಿಸ್ಟರ್ ಫಾರ್ ರುಪೀಸ್ ಏಟ್ ಫೋರ್ಟಿ ರುಪೀಸ್ ಅಟ್ ಅ ಗೇನ್ ಆಫ್ ಟ್ವೆಂಟಿ ಪರ್ಸೆಂಟೇಜ್ ಆ್ಯಂಡ್ ಅನದರ್ ಆಟ್ ನೈನ್ ಸಿಕ್ಸ್ಟಿ ರುಪೀಸ್ ಅಟ್ ಅ ಲಾಸ್ ಆಫ್ ಫೋರ್ ಗೇನ್ ಆರ್ ಲಾಸ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ ಸೊ ಒಬ್ಬ ಶಾಪ್ಕೀಪರ್ ಏನು ಮಾಡ್ತಾನೆ ಅಂದರೆ ಒನ್ ಟ್ರಾನ್ಸಿಸ್ಟರ್ನ ಎಂಟುನೂರ ನಲ್ವತ್ತು ರೂಪಾಯಿಗೆ ಮಾಡ್ತಾನೆ ಅವನಿಗೆ ಎಲ್ಲಿ ಅಲ್ಲಿ ಎಷ್ಟು ಲಾಭ ಸಿಗುತ್ತಪ್ಪ ಅಂದರೆ ಇಪ್ಪತ್ತು ಪರ್ಸೆಂಟ್ ಲಾಭ ಸಿಗುತ್ತೆ ಅದೇ ಥರನಾಗ ಅವ್ನು ಏನು ಮಾಡ್ತಾನೆ ಅಂದರೆ ಇನ್ನೊಂದು ಟ್ರಾನ್ಸಿಸ್ಟರ್ನ ಮಾಡ್ತಾನೆ ಅಲ್ಲಿ ಅವ್ನಿಗೆ ಏನಂದರೆ ನಾಲ್ಕು ಪರ್ಸೆಂಟ್ ಲಾಸ್ ಆಗುತ್ತೆ ಹಾಗಾದರೆ ಅವ್ನಿಗೆ ಎಷ್ಟು ಪರ್ಸೆಂಟ್ ಏನಾಯಿತು ಎರಡರದಿಂದ ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ಕಂಡೀಷನಲ್ಲೇನಿದೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಪರ್ಸೆಂಟೇಜ್ ಕೊಟ್ಟಾಗ ಒನ್ ಟ್ವೆಂಟಿ ಪರ್ಸೆಂಟೇಜಿಗೆ ಅವ್ನು ಮಾರಿದಾಗ ಎಷ್ಟಾಗುತ್ತೆ ಏಯ್ಟ್ ಫೋರ್ಟಿ ರುಪೀಸ್ ಆಗುತ್ತೆ ಹಾಗಾದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ನೋಡಿರಿ ಕಾಸ್ಟ್ ಪ್ರೈಸ್ ಏಯ್ಟ್ ಫೋರ್ಟಿ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಆಗುತ್ತೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಹನ್ನೆರಡು ಒಂದೇ ಹನ್ನೆರಡು ಏಳು ಎಂಬತ್ನಾಲ್ಕು ಇಲ್ಲಿ ಕಾಸ್ಟ್ ಪ್ರೈಸ್ ಅವನಿಗೆ ಏಳ್ನೂರು ರೂಪಾಯಿ ಆಗುತ್ತೆ ಅದೇ ಥರನಾಗಿ ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆಯಪ್ಪ ಅಂದರೆ ಅವನು ನಾಲ್ಕು ಪರ್ಸೆಂಟ್ ಲಾಸಲ್ಲಿ ಮಾರ್ತಾನೆ ಅಂದರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ತೊಂಬತ್ತಾರು ಪರ್ಸೆಂಟ್ ಆಗುತ್ತೆ ತೊಂಬತ್ತಾರು ಪರ್ಸೆಂಟ್ ಇಕ್ವಲ್ ಟು ನೈನ್ ಸಿಕ್ಸ್ಟಿ ಆಗುತ್ತೆ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತಪ್ಪ ಅಂದರೆ ಇಲ್ಲಿ ನೋಡಿರಿ ನೈನ್ ಸಿಕ್ಸ್ಟಿ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ನೈಂಟಿ ಸಿಕ್ಸ್ ತೊಂಬತ್ತಾರು ತೊಂಬತ್ತಾರೊಂದಲೇ ತೊಂಬತ್ತಾರು ಹತ್ತಲೇ ಸೊ ತೌಸಂಡ್ ರುಪೀಸ್ ಕಾಸ್ಟ್ ಪ್ರೈಸ್ ಆಗುತ್ತೆ ಸೊ ನಿಮ್ಗೆ ಏನು ಕೇಳಿದ್ದಾರೆ ಅಂದರೆ ಎರಡು ಆರ್ಟಿಕಲಿಂದ ಸೇಲ್ ಮಾಡಿದಾಗ ಅವನಿಗೆ ಲಾಭ ಆಗುತ್ತಾ ಲಸ್ಟ್ ಆಗುತ್ತಾ ಅಂತ ಕೇಳಿದ್ದಾರೆ ಸೊ ಎರಡು ಸೆಲ್ಲಿಂಗ್ ಪ್ರೈಸ್ನ ನೀವು ಆ್ಯಡ್ ಮಾಡಿರಿ ನೈನ್ ಸಿಕ್ಸ್ಟಿ ಪ್ಲಸ್ ಏಟ್ ಫೋರ್ಟಿ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ ಸೊನ್ನೆ ಸೊನ್ನೆ ಆರು ನಾಲ್ಕು ಹತ್ತು ಕೈಲ ಬಂತು ಒಂದು ಒಂಬತ್ತು ಒಂಬತ್ತು ಹದಿನೆಂಟು ಹದಿನೆಂಟುನೂರು ರೂಪಾಯಿ ಬಂತು ಸೊ ಎರಡು ಆರ್ಟಿಕಲ್ಸ್ನ ನೀವು ಕುಡಿಸ್ದಾಗ ಕಾಸ್ಟ್ ಪ್ರೈಸ್ ಎಷ್ಟು ಬರುತ್ತೆ ಇಲ್ಲಿ ನೋಡಿರಿ ಸೆವೆನ್ ಹಂಡ್ರೆಡ್ ಇದೆ ಇಲ್ಲಿ ತೌಸಂಡ್ ಇದೆ ತೌಸಂಡ್ ಸೆವೆನ್ ಹಂಡ್ರೆಡ್ ಬಂತು ಸೊ ಅವನು ನೂರು ರೂಪಾಯಿಗೆ ತಂದಿರ್ತಾನೆ ನೂರು ರೂಪಾಯಿಗೆ ಮಾರ್ತಾನೆ ಹೀಗಾದರೆ ಅವ್ನಿಗೆ ಏನಾಗುತ್ತೆ ಲಾಭ ಆಗುತ್ತೆ ಎಷ್ಟು ರೂಪಾಯಿ ಲಾಭ ಆಗುತ್ತೆ ನೂರು ರೂಪಾಯಿ ಲಾಭ ಆಗುತ್ತೆ ಎಷ್ಟಕ್ಕಪ್ಪ ನೂರು ರೂಪಾಯಿಗೆ ಇಂಟು ಹಂಡ್ರೆಡ್ ಮಾಡಿರಿ ಇವೆರಡು ಸೊಣ್ಣೆ ಇವೆರಡು ಸೊಣ್ಣೆ ಕ್ಯಾನ್ಸಲ್ ಆಗುತ್ತೆ ಹಂಡ್ರೆಡ್ ಬೈ ಸೆವೆನ್ ಪರ್ಸೆಂಟೇಜ್ ಗೇನ್ ಆಗುತ್ತೆ ಬಟ್ ಇಲ್ಲೆಲ್ಲಿ ನಿಮಗೆ ಹಂಡ್ರೆಡ್ ಬೈ ಸೆವೆನ್ ಕೊಟ್ಟಿಲ್ಲ ಬಟ್ ಸೆವೆಂಟೀನ್ ಕೊಟ್ಟಿರುವಂಥ ಎರಡು ಆಪ್ಷನ್ ಇದೆ ಹಾಗಾಗಿ ಇವೆರಡು ಆಪ್ಷನ್ ಅಂತರೂ ಆಗೋಲ್ಲ ಸೊ ನಿಮಗೆ ಆಬ್ವಿಯಸ್ಲಿ ಗೇನ್ ಆಗೋದ್ರಿಂದ ಲಾಸ್ ಆಗೋಲ್ಲ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ ನಿಮ್ಗೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಯಾವುದಪ್ಪ ಅಂದರೆ ಫೈವ್ ಇಂಟು ಫಿಫ್ಟೀನ್ ಬೈ ಸೆವೆನ್ ಪರ್ಸೆಂಟೇಜ್ ಗೇನ್ ಸೊ ನಿಮ್ಮ ಡೌಟ್ ಇದ್ದರೆ ಕ್ರಾಸ್ ವೆರಿಫಿಕೇಷನ್ ಮಾಡ್ಬೋದು ಹದಿನೇಳೈಲೇ ಎಂಬತ್ತೈದು ಪ್ಲಸ್ ಫಿಫ್ಟೀನ್ ಕೂಡಿಸಿದಾಗ ಎಷ್ಟಾಗುತ್ತೆ ನೂರಾಗುತ್ತೆ ಹಂಡ್ರೆಡ್ ಬೈ ಸೆವೆಂಟೀನ್ ಆಗುತ್ತೆ ಸೊ ಇಲ್ಲಿ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಇದು ಇವತ್ತಿನ ಸೆಷನ್ ಪ್ರಾಫಿಟ್ ಆ್ಯಂಡ್ ಲಾಸ್ ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಒಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು